ಶಿವಪಾಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗದ ಏಳನೇ ದಿನವಾದ ಮಂಗಳವಾರದಂದು ಮುಂಜಾನೆ ಸಮಯದಲ್ಲಿ ತುಮಕೂರು ಜಿಲ್ಲೆಯ ತಿಮ್ಮಲಾಪುರದಿಂದ ಉಡುಪಿಗೆ ಆಗಮಿಸಿದ 100 ವರ್ಷದ ಶಿವಮ್ಮ ಮತ್ತು ಅವರ ಮಗ ಶಿವರುದ್ರಯ್ಯ ಶಿವಪಾಡಿಯಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗಕ್ಕೆ ಬಂದಿರುವುದು ವಿಶೇಷವಾಗಿದೆ. ತಮ್ಮ ಇಳಿ ವಯಸ್ಸಿನಲ್ಲೂ ಅತಿರುದ್ರ ಮಹಾಯಾಗವನ್ನ ಕಾಣುವ ಹಂಬಲವನ್ನ ಇಟ್ಟುಕೊಂಡು ಶಿವಪಾಡಿಯ ಉಮಾಮಹೇಶ್ವರ ಸನ್ನಿಧಿಗೆ ಆಗಮಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ಈ ಸಂದರ್ಭದಲ್ಲಿ ಅತಿರುದ್ರ ಮಹಾಯಾಗ ಸಮಿತಿಯ ಅಧ್ಯಕ್ಷರಾದ ಶಾಸಕ ಕೆ ರಘುಪತಿ ಭಟ್ ಮತ್ತು ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಠಾಕೂರ್ ಶಿವಮ್ಮ ಅವರನ್ನ ಸತ್ಕರಿಸಿ ಆಶೀರ್ವಾದವನ್ನ ಪಡೆದರು. ಶಿವಮ್ಮ ಮತ್ತು ಅವರ ಮಗ ಶಿವರುದ್ರಯ್ಯ ಅವರು ಶ್ರೀ ಉಮಾಮಹೇಶ್ವರ ದೇವರ ಆಶೀರ್ವಾದವನ್ನ ಪಡೆದು ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಂಡರು. ಅತಿರುದ್ರ ಮಹಾಯಾಗ ಸಮಿತಿ ಮತ್ತು ದೇವಸ್ಥಾನದ ಪ್ರಮುಖರು, ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ಕೂಡ ಶಿವಮ್ಮ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದರು. ಬೆಳಿಗ್ಗೆ ಅತಿರುದ್ರ ಯಾಗ ಮಂಟಪದಲ್ಲಿ ಋತುಜರಿಂದ ಮಹಾನ್ಯಾಸಪೂರ್ವಕ ಶ್ರೀರುದ್ರ ಪುರಶ್ಚರಣ ಮತ್ತು ದೇವಸ್ಥಾನದ ಪ್ರಾಂಗಣದಲ್ಲಿ ಋತುಜರಿಂದ ಸಪ್ತಶತಿ ಪಾರಾಯಣ, ಶ್ರೀ ಬಾಕ್ಯ ಸೂಕ್ತ ಹೋಮ ನೆರವೇರಿತು. ನಾವು ಚಿತ್ರದಿಂದ ಬಂದಿದ್ದೀವಿ. ಉಡುಪಿ ಬಂದು ಉಡುಪಿ ಬರ್ತು ಅಲ್ಲಿ ಹೇಳಿರು ಜಾತ್ರೆ ನಡೀತೈತೆ, ಹೋಗಿ ಹೋಗಪ್ಪ ಕರ್ಕೊಂಡು ಬಂದರು. ರೂಮ್ ಮಾಡಿದ್ದೀವಿ, ಸಾಯಂಕಾಲದಾಗ ಹೋಗ್ತೀವಿ ಎಲ್ಲ ಹೇಳಿರು. ನೋಡಿದು ಮೋಜಿ ಓಟ್ ಹಾಕ್ರಿ ಅಂತ ಎಲ್ಲ ನಮಸ್ಕಾರ ಮಾಡಿಬಿಟ್ಟಿದ್ದೀನಿ. ಮುಂಕಂಡ್ರಪ್ಪ ಊಟ ತಿಂಡಿ ಮಾಡಿದು, ತಿಂಡಿ ಮಾಡಿ ಅಲ್ಲಿ ಕೂತದ್ದು. ತಿರ್ಗಿ ಆಮೇಲೆ ಇವರ ಡಾಕ್ಟ್ರು ಕರ್ಕೊಂಬಂದರು, ಏನೋ ಕಾಯಿಲೆ ಇದೆ ಏನೂ ಇಲ್ಲ ಚೆನ್ನಾಗಿದೆಯಾ ಅಂದರು. ಇಲ್ಲೇ ಕೂತ್ಕೊಂಡು ಕೆಲವರು ಎಲ್ಲ ರುದ್ರಾಶ್ರಮ ಕೆಲ ಸೇರಿಸ್ತಾರೆ, ಮಕ್ಳಿಗೂ ತಾಯಿಗಳು ತಂದೆ ಸಾಕಾರ ಅವರು ಅಂತವ ಏನಪ್ಪ ಇಲ್ಲ ಮಗ ತಾಯಿಗೆ ಒಳ್ಳೇನಾಕ್ಕಾರ, ಎಂಡ್ರಿಗೆ ಒಳ್ಳೇನಾಕ್ಕಾರ, ತಾಯಿ ಒಳ್ಳೇರಾದರೆ ಎಂಡ್ರು ಒಳ್ಳೇಳಲ್ಲ, ಎಂಡ್ರು ಒಳ್ಳೇಳಿದ್ರೆ ತಾಯಿ ಒಳ್ಳೇರಲ್ಲ, ಮಗ ಯಾರ ಕಡೆಗೆ ಅಕ್ಕ ಏನು ಮಾಡ್ತಾನೆ ಹಿಂಗೆ ಹೋಗೋದು ಅನವತ್ತಿ ಅಕ್ಕವೆ ಎಲ್ಲ ಪ್ರಪಂಚದಲ್ಲಿ ಅದ್ಯಾರು ತಪ್ಪಿಸೋಕ್ಕಾಗಲ್ಲ. ಏನು ಮಾಡ್ತೀಯ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಸ್ವಾಮಿ. ಮಗ ತಾಯಿ ಮಗ ನಮ್ಗೆ ಯಾವ ಅಡು ಆಸ್ತಿ ಇಲ್ಲ, ತಾಯಿ ಮಗ ಇಬ್ಬರು ಬಟ್ಟೆ ಸೆಣದು ಅದೇಯ ಊಟ ಮೂರತ್ತು ಹೋಟ್ಲ ಊಟ ತರುತ್ತೆ, ಕೂಲಿ ಹೋಗುತ್ತೆ ಊಟ ತರುತ್ತೆ. ಬೇಜಾರಾದ ದೇವಸ್ಥಾನಗಳಿಗೆ ಬಂದುಬಿಡ್ತೀವಿ ಕಣಪ್ಪ, ಬರ್ತೀವಿ ಬೇಜಾರು ಕಳ್ಕೊಂಡು ಹೋಗ್ತೀವಿ. ಈ ಕಡೆ ಎಲ್ಲ ದೇವರು ನೋಡಿದರೆ ಭಾಳ ಒಳ್ಳೆಯದು ಸರ್. ನಮ್ಮ ಸೈಡ್ ಈ ಥರ ಇಲ್ಲ, ನಮ್ಮ ಸೈಡು ದೇವ್ರ ಮೇಲೆ ಅಷ್ಟು ಭಕ್ತಿ ಇಲ್ಲ. ಈ ಕಡೆ ಎಲ್ಲ ಭಾರಿ ಒಳ್ಳೆ ಜನ, ದೇವ್ರ ಮೇಲೆ ಅಷ್ಟೇ ಒಳ್ಳೆತನ ಐತೆ, ಜನ ಒಳ್ಳೆ ಜನ. ಒಂದು ದುಡ್ಡಿಗೆ ಆಸೆ ಬಿಡೋಲ್ಲ, ಒಂದು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ, ಒಳ್ಳೆ ಜನ ಕೆಟ್ಟದಿಲ್ಲ. ನಮ್ಮ ಸೈಡು ಅರ್ಧ ಜನ ಕೆಟ್ಟರಿದ್ರೆ ಅರ್ಧ ಜನ ಒಳ್ಳೆಯರಿದ್ದಾರೆ. ನಮ್ಮ ಸೈಡ್ಗೂ ಇಲ್ಲಿಗೂ ಭಾರಿ ಡಿಫ್ರೆನ್ಸ್ ಐತೆ. ನಮ್ಮ ಸೈಡೆಲ್ಲ ಒಂದು ಸ್ವಟ್ರ ಹಾಸಿ ದುಡ್ಡಿ ಬೆಲೆ, ಮನುಷ್ಯತ್ವಕ್ಕೆ ಬೇಡಲ್ಲ. ಇಲ್ಲಿ ಹಿರಿಯರನ್ನ ಭಾರಿ ಗೌರವಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನೋಡ್ತಾರೆ. ನಮ್ಮ ಸೈಡ್ ಒಂದು ಸ್ವಲ್ಪ ಹಿರಿಯರು ಅಂದರೆ ಅಷ್ಟಕ್ಕಷ್ಟೇ, ಯಾರೋ ಕೆಲವರು ಒಳ್ಳೆ ತಂದ ನೋಡ್ಕೊಂಡು ಇದು ಮಾಡ್ತಾರೆ. ಇಲ್ಲಿ ತುಂಬ ಒಳ್ಳೆ ಜನ, ದಕ್ಷಿಣ ಕನ್ನಡ ಜಿಲ್ಲೆ ಏನಾಯಿತು ಭಾರಿ ಒಳ್ಳೆ ತನ ಒಳ್ಳೆ ಜನ. ಹೌದು ಅದು ಇದು ನಮ್ಮ ನಾವು ಇಲ್ಲೆಲ್ಲ ಒಳ್ಳೆವಾದ ನಾವು ಬೇಸಿಗೆ ಟೈಮಲ್ಲಿ ಇಲ್ಲಿ ಬರ್ತೀವಣ್ಣ. ಇಲ್ಲಿ ನಮ್ಮ ತಾಯಿ 100 ವರ್ಷ 100. ನಾವು ಒಳ್ಳೆ ಈಗ ಒಂದು ಸ್ವಲ್ಪ ಚೆನ್ನಾಗಿದ್ದಾಗ ಅವ್ರ ಪಾಡಿಗೆ ಅವರು ಹೆಂಗೆ ದುಡ್ಕೊಂಡಿರ್ತಾರೆ. ಈ ಮುಪ್ಪಿನಲ್ಲಿ ನಮ್ಮ ಕರ್ತವ್ಯ ಸಾಕ್ಬೇಕು ಅನ್ನೋದು, ನೀನು ದೇವಸ್ಥಾನದಲ್ಲಿ ಚಪ್ಪಲಿನಾರ ಕಾಯಿ ಏನಾರ ಮಾಡು ನಮ್ಮ ರೀತಿಲಿ ನಾವು ಸಾಕ್ಕೊಬೇಕು. ಅದು ಒಳ್ಳೆ ನಮ್ಮ ತನ ಒಳ್ಳೆತನ. ನಮಗೂ ವಯಸ್ಸಾಗುತ್ತೆ, ಅವಾಗ ನಮಗೂ ಇದೇ ಅನುಭವ ಬರುತ್ತೆ. 70-80 ವರ್ಷ ಆದಮೇಲೆ ಈಗೇನೋ ರಕ್ತ ಇರುತ್ತೆ ಬಿಡು, ನಾವು ಹೆಂಗಾರು ದುಡ್ಕೊಂಡು ತಿಂತೀವಿ ಏನಾರು ಮಾಡ್ತೀವಿ ಅಂತ ಅಂದ್ಕೊಂತಾರೆ. ರಕ್ತ ಕಮ್ಮಿಯಾಗಿ ಒಂದು ಸ್ವಲ್ಪ ಏಜ್ ಬಂದಾಗ ಅದೇ ಸ್ಥಿತಿ ಅವ್ರಿಗೂ ಬರುತ್ತೆ, ಅವಾಗ ಅದು ಅವ್ರಿಗೆ ಅರ್ಥವಾಗುತ್ತೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.